Hi friends, I'm Lakshmikant. In this video, I'm going to take very important sessions of Indian National Congress. Bharatiya Rashtriya Congress na ati mukhyavada sessions gale yavidavu anta ee video dalli nodtavana. Ondu namage modle gottide 1885 ralli 1885 ralli 1885 ralli A.O. Hume avaru INC na sthapane martare. ಮಾಡಿದ ನಂತರ ಅಲ್ಲಿ ಡಬ್ಲ್ಯೂ ಸಿ ಬ್ಯಾನರ್ಜಿಯವರು ಫಸ್ಟ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅದಾದ ನಂತರ 1887 ಫಸ್ಟ್ ಮುಸ್ಲಿಂ ಪ್ರೆಸಿಡೆಂಟ್ ಬದರುದ್ದೀನ್ ತ್ಯಾಜ್ಯವರು ಅಧ್ಯಕ್ಷತೆಯನ್ನು ವಹಿಸ್ತಾರೆ. 1888 ಜಾರ್ಜ್ ಉಲಿ ಫಸ್ಟ್ ಇಂಗ್ಲಿಷ್ ಮೆನ್ನು ಅಧ್ಯಕ್ಷತೆಯನ್ನು ವಹಿಸ್ತಾರೆ. 1896 ರಹಮತುಲ್ಲಾ ಸಯಾನಿ ಇದು ತುಂಬ ಇಂಪಾರ್ಟೆಂಟ್. ಏನಕ್ಕೆ ಅಂದರೆ ಇಲ್ಲಿ ಫಸ್ಟ್ ವಂದೇ ಮಾತರಂ ಸಾಂಗನ್ನು ನ್ಯಾಷನಲ್ ಅಂತ ವಂದೇ ಮಾತರಂ ಸಾಂಗನ್ನು ಹಾಡ್ತಾರೆ. ಹಾಗೆ 1917 ಇದು ಕೂಡ ತುಂಬ ಇಂಪಾರ್ಟೆಂಟ್. ಇಲ್ಲಿ ಸೂರತ್ ಸ್ಪ್ಲಿಟ್ ಅಂತ ಕರೀತಾರೆ. ಇದನ್ನು ರಾಸ್ ಬಿಹಾರಿ ಘೋಷ್ ಅವರು ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ ಇಲ್ಲಿ INC ಎರಡು ಪಂಗಡಗಳಾಗಿ ವಿಭಜನೆ ಆಗುತ್ತೆ. ಒಂದು ಮಾಡರೇಟ್, ಇನ್ನೊಂದು ಎಕ್ಸ್ಟ್ರೀಮಿಸ್ಟ್. ಮಾಡರೇಟ್ಸ್ನ ಗೋಖಲೆ ಅವರು ಲೀಡರ್ಶಿಪ್ ವಹಿಸ್ಕೋತಾರೆ. ಎಕ್ಸ್ಟ್ರೀಮಿಸ್ಟ್ ಅಂದರೆ ತೀವ್ರಗಾಮಿಗಳು ತಿಲಕ್ ಅವರು ಅಧ್ಯಕ್ಷತೆಯನ್ನು ಅಂದರೆ ಅವರು ಲೀಡರ್ಶಿಪ್ನ ವಹಿಸ್ಕೋತಾರೆ. 1911 ಕೋಲ್ಕತ್ತಾದಲ್ಲಿ ಒಂದು ಸೆಷನ್ ಆಗುತ್ತೆ. ಇದನ್ನು ಪಂಡಿತ್ ಬಿಷನ್ ನಯಾರ್ಧರ್ ಇವರು ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಇದು ಏನಕ್ಕೆ ಇಂಪಾರ್ಟೆಂಟ್ ಅಂದರೆ ಇಂಡಿಯನ್ ನ್ಯಾಷನಲ್ ಆ್ಯಂಥಮ್ ಇದೆಯಲ್ಲ ಜನಗಣಮನ, ಅದನ್ನು ಫಸ್ಟ್ ಟೈಮ್ ಇಲ್ಲಿ ಹಾಡಲಾಗುತ್ತೆ. ಇಂಡಿಯನ್ ನ್ಯಾಷನಲ್ ಫಸ್ಟ್ ಟೈಮ್ ಇಲ್ಲಿ ಹಾಡ್ತಾರೆ ಜನಗಣಮನ ಫಸ್ಟ್ ಟೈಮ್. ಇದು ಯಾರು ಅಧ್ಯಕ್ಷತೆ ವಹಿಸಿದ್ರು ಅಂದರೆ ಪಂಡಿತ್ ಬಿಷನ್ ನಾರಾಯಣ್ ದರ್. ಓಕೆ. 1916 ಲಕ್ನೋ, ಇದು ಎ.ಸಿ. ಮಜುಮ್ದಾರ್ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಸೆಷನ್ನು. ಏನಕ್ಕೆ ಅಂದರೆ ಇಲ್ಲಿ ಮುಸ್ಲಿಂ ಲೀಗ್ ಮತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಎರಡು ಜಾಯಿಂಟ್ ಸೆಷನಲ್ಲಿ ಭಾಗವಹಿಸ್ತದೆ. ಲಕ್ನೋ ಪ್ಯಾಕ್ಟ್ ಸೈನ್ ಆಗುತ್ತೆ ಇಲ್ಲಿ. 1916 ಲಕ್ನೋ ಪ್ಯಾಕ್ಟ್ ಸೈನ್ ಆಗುತ್ತೆ. ಅದೇ ರೀತಿ 1917 ಇದು ಕೂಡ ಇಂಪಾರ್ಟೆಂಟು. ಮಿಸಸ್ ಅನ್ನಿ ಬೆಸೆಂಟ್ ಏನು ಹೇಳಿದೆ, ಫಸ್ಟ್ ವುಮೆನ್ ಪ್ರೆಸಿಡೆಂಟ್ ಟು ಪ್ರಿಸೈಡ್ ಓವರ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಇದು ಕೋಲ್ಕತ್ತಾದಲ್ಲಿ ಆಗುತ್ತೆ. 1917 ಪ್ರಿಸೈಡ್ ಮಾಡ್ತಾರೆ. ಓಕೆ. ಇಲ್ಲಿ ನಾವು ನೋಡೋದಾದರೆ ಇಲ್ಲಿ ಮೆನ್ಷನ್ ಮಾಡಿಲ್ಲ, ಬಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾನು ಹೇಳ್ತಿರೋದು ಇಲ್ಲಿ ಏನು ಎಕ್ಸ್ಟ್ರೀಮಿಸ್ಟ್ ಮತ್ತು ಮಾಡರೇಟ್ಸ್ ಡಿವೈಡ್ ಆಗಿದ್ರಲ್ಲ, ಈ ಎಕ್ಸ್ಟ್ರೀಮಿಸ್ಟ್ ಮತ್ತು ಮಾಡರೇಟ್ಸ್ ಇವರು ಈ ಸೆಷನ್ನಲ್ಲಿ ಬಂದು ಸೇರ್ತಾರೆ. ಅಂದರೆ ಪುನಃ ಅವರ ಮಧ್ಯೆ ಒಪ್ಪಂದ ಆಗಿ ಅವರಿಬ್ಬರು ಬಂದು ಇಲ್ಲಿ ಸೇರಿ ಪುನಃ INC ಅಲ್ಲಿ ಪ್ರೆಸೈಡ್ ಮಾಡ್ತಾರೆ. ಸೊ ನೆಕ್ಸ್ಟ್ 1925 ಕಾನ್ಪುರ್ ಸೆಷನ್, ಇಲ್ಲಿ ಸರೋಜಿನಿ ನಾಯ್ಡು ಫಸ್ಟ್ ಇಂಡಿಯನ್ ಲೇಡಿ ಟು ಪ್ರಿಸೈಡ್ ಓವರ್ INC. ಇದು 1925 ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇದನ್ನು ಸ್ವಲ್ಪ ನೋಡ್ಕೋಬೇಕು. 1929 ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಪ್ರೆಸೈಡ್ ಮಾಡ್ತಾರೆ. ಇದು ಪೂರ್ಣ ಸ್ವರಾಜ್ ಬೇಡಿಕೆ ಇಡ್ತಾರೆ. ನೆಹರು ಇಲ್ಲಿ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಇಲ್ಲಿ ಲಾಹೋರಲ್ಲಿ ಆಗುತ್ತೆ. ಸಿವಿಲ್ ಡಿಸೊಬಿಡಿಯೆಂಟ್ ಮೂಮೆಂಟ್ನ ಸ್ಟಾರ್ಟ್ ಮಾಡಬೇಕು ಅಂತ ಈ ಅಧಿವೇಶನದಲ್ಲಿ ನಿರ್ಧಾರನ ತಗೋತಾರೆ. ಮತ್ತು 26th January ಗಣರಾಜ್ಯೋತ್ಸವ ದಿನ ಇಂಡಿಪೆಂಡೆನ್ಸ್ ಡೇಯನ್ನಾಗಿ ಆಚರಿಸಲು ನಿರ್ಧಾರ ಮಾಡ್ತಾರೆ. ಹಾಗೆ ಮೀರತ್ ಸೆಷನ್, 1946 ಮೀರತ್ ಸೆಷನ್, ಆಚಾರ್ಯ JB ಕೃಪಲಾನಿಯವರು ಇದನ್ನು ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಸೊ ನೆಕ್ಸ್ಟ್ ನೋಡೋದಾದರೆ 1948 ಜೈಪುರ್ ಸೆಷನ್, ಪಟ್ಟಾಭಿ ಸೀತಾರಾಮಯ್ಯ ಅವರು ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಫಸ್ಟ್ ಸೆಷನ್ ಆಫ್ಟರ್ ಇಂಡಿಪೆಂಡೆನ್ಸ್, ಸ್ವತಂತ್ರದ ನಂತರ ಇಂಡಿಪೆಂಡೆಂಟ್ ಇಂಡಿಯಾ ಇಲ್ಲಿ ಪಟ್ಟಾಭಿ ಸೀತಾರಾಮಯ್ಯ ಅವರು ಫಸ್ಟ್ ಟೈಮ್ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಅದು ಆಫ್ಟರ್ ಇಂಡಿಯನ್ ಇಂಡಿಪೆಂಡೆನ್ಸ್, ಭಾರತದ ಸ್ವತಂತ್ರ ಸಂಗ್ರಾಮದ ನಂತರ, ಭಾರತಕ್ಕೆ ಸ್ವತಂತ್ರ ಸಿಕ್ಕ ನಂತರ. ದಿಸ್ ಈಸ್
ಫಾರ್ ದ ಡೇ. ಥ್ಯಾಂಕ್ ಯು.